ಲೋ ರಾಜೀವ, ಅಲ್ಲೇನೋ ತೊಂದರೆ ಆಗಿಲ್ಲ ತಾನೆ? ಎಲ್ಲ ನಾವು ಅನ್ಕಂಡಿಗೆ ಆಯ್ತೆ. ಹೌದು, ನೀವು ನೆಮ್ಮದಿಯಾಗಿ ಹೊರಟು ಬನ್ನಿ. ಹಂಗಾರೆ ನಾವು ಹೊರಡೋದೆ? ಸರಿ ಅಣ್ಣ, ನಾವಿಬ್ರು ಇಲ್ಲಿ ಜಾಯ್ನ್ ಆಗ್ತೀವಿ. ಯಾಕಮ್ಯ, ಏನಾಯ್ತು? ನಾವ್ ದೇವಸ್ಥಾನಕ್ ಹೋಗ್ತಿದೀವಿ ಅಂತ ಹೇಳದ್ ಬಿಟ್ಟು ದೂರದ ಸಂಬಂಧಿ ಕಸಿನ್ ಮದ್ವೆ ಇದೆ, ನಾವಿಬ್ರೆ ಸಪರೇಟ್ ವೆಹಿಕಲ್ ಅಲ್ಲಿ ಹೋಗೋಣ ಅಂತ ಸುಳ್ಳು ಯಾಕೆ ಹೇಳ್ಬೇಕಿತ್ತು? ಸುಳ್ಳು ಹೇಳಿಲ್ಲ ಅಂದ್ರೆ ನಿನ್ನ ಕನ್ವಿನ್ಸ್ ಮಾಡಕ್ ಆಗ್ತಿರ್ಲಿಲ್ಲ ಅಲ್ವಾ? ಆದ್ರೆ ನಾನಿನ ಹತ್ರ ಸುಳ್ಳು ಹೇಳೋದಕ್ಕೂ ಒಂದ್ ಕಾರಣ ಇದೆ. ಪ್ರತಿಯೊಂದಕ್ಕೂ ಕಾರಣ ನಿನ್ನ ಹತ್ರ ಇದ್ದೇ ಇರುತ್ತೆ. ಆಡಿದ ಮಾತಿನ ರೀತಿ ಒಂದೇ ಒಂದ್ಸಲ ಆದ್ರೂ ನಡ್ಕೊಂಡಿದ್ಯಾ? ಇಲ್ಲ ತಾನೆ. ಮನೇಲಿದ್ರೆ ಸುಖ ಇಲ್ಲ, ಹೊರಗಡೆ ಬಂದ್ರೆ ಮನಶಾಂತಿ ಇಲ್ಲ. ನಮ್ದು ಒಂದ್ ಲೈಫಾ? ನಾನು ಇದೆಲ್ಲ ಮಾಡ್ತಿರೋದು ನಮಗೋಸ್ಕರನೇ. ಸಾಕ್, ನಿಲ್ಸ್ತೀಯಾ? ಯಾವಾಗ್ಲೂ ಆಸೆ ತೋರಿಸಿ ಮೋಸ ಮಾಡೋದೇ ಆಗೋಯ್ತು. ಮೂವಿಗೆ ಹೋಗೋಣ, ಕಾರ್ನರ್ ಸೀಟ್ ಅಲ್ಲಿ ಕುತ್ಕೊಳ್ಳೋಣ ಅಂತ ಹೇಳ್ದೆ. ನಾನ್ ಹುಚ್ಚಿ ತರ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡೆ. ಆದ್ರೆ ಆಗಿದ್ದೇನು? ನಾವಿಬ್ರು ಕೂತ್ಕೊಂಡು ಒಟ್ಟಿಗೆ ಮೂವಿ ನೋಡಿದ್ವಿ ತಾನೆ. ಅದು ಅರ್ಧದಿಂದ ಮಾತ್ರ. ಅಲ್ಲಿವರೆಗೂ ಎಷ್ಟು ಇರಿಟೇಟ್ ಆಗಿದೆ ಅಂತ ನನಗ್ ಮಾತ್ರ ಗೊತ್ತು. ಇವತ್ತು ಅಷ್ಟೇ, ನಾವಿಬ್ರೆ ಹೋಗ್ತೀವಿ, ಹೇಗೆಲ್ಲ ಇರ್ಬೋದು ಅಂತ ಕನ್ಸ್ಕೊಂಡಿದ್ದೆ ಗೊತ್ತಾ? ರಮ್ಯಾ, ನಿನ್ ಪ್ರಾಬ್ಲಮ್ ಏನು? ನಾನ್ ನಿನ್ಗೆ ಸುಳ್ಳು ಹೇಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನ, ಅಥವಾ ನಾವೆಲ್ಲರೂ ಹೋಗ್ತಿದೀವಿ ಅಂತಾನ? ಅವೆರಡು ಅಲ್ಲ. ಯಾವಾಗ್ಲೂ ನಾನ್ ನಿನ್ ಜೊತೆ ಇರಕ್ ಆಗ್ತಿಲ್ಲ ಅಂತ. ಅರೆ, ಅಲ್ಲಿ ಹೋಗುವಾಗ ಇಬ್ರು ಜೊತೆನೆ ಇರ್ತೀವಿ ತಾನೆ? ಹೋಗೋವರೆಗೂ ಅಲ್ಲ, ಕೊನೆವರೆಗೂ ನಾನ್ ನಿನ್ ಜೊತೆನೆ ಇರ್ಬೇಕು. ಅದಕ್ ಮನೆಯವ್ರ ಇದ್ರೆ ಏನು? ನಾನು ನಿನ್ ಜೊತೆ ಇರ್ತೀನಿ ತಾನೆ, ಅದಕ್ಕಿಂತ ಖುಷಿ ಬೇಕಾ? ನಿಮ್ ಮನೆಯವ್ರ ಜೊತೆ ಇದ್ರೆ ನನಗ್ ಖುಷಿ ಆಗಲ್ಲ, ತಲೆ ಕೆಟ್ಟು ಹುಚ್ಚಿಡ್ದಾಗ ಆಗತ್ತೆ. ನಾನಿಲ್ಲಿ ಇನ್ ಒಂದ್ ನಿಮಿಷನೂ ಇರಲ್ಲ, ಮನೆಗ್ ಹೋಗ್ತೀನಿ. ಡ್ರಾಪ್ ಮಾಡು, ಬಾ. ನೀನ್ ಏನ್ ಮಾತಾಡ್ತಿದ್ಯ ರಮ್ಯಾ? ಈಗ ನೀನ್ ಮನೆಗ್ ಹೋದ್ರೆ ನಂಜುಂಡನ್ಗೂ ರಕ್ಷಿತನ್ಗೂ ಡಿಸ್ಟರ್ಬ್ ಆಗತ್ತೆ. ನಾನ್ ಮನೆಗ್ ಹೋದ್ರೆ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಆಗತ್ತೆ? ಈಗ ನಿನ್ಗೆ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳು. ಆಕ್ಚುಲಿ ರಕ್ಷಿತಾ ನಂಜುಂಡ ಇಬ್ರು ಒಂದಾಗ್ಲಿ ಅನ್ನೋ ಕಾರಣಕ್ಕೆ ಇವಾಗ ಗೊತ್ತಾಯ್ತಾ? ಅಂದ್ರೆ ಅವ್ರ ಪ್ರೈವಸಿಗೋಸ್ಕರ ನನ್ನ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಹೋಗ್ತಿದ್ಯಾ? ಅವ್ರ ಮಾತ್ರ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಫಸ್ಟ್ ನೈಟ್ ಮಾಡ್ಕೊಳ್ಳಿ, ನಾವಿಬ್ರು ದೇವಸ್ಥಾನಕ್ ಹೋಗಿ ಬದನೆ ಮಾಡೋಣ. ರಮ್ಯಾ ಪ್ಲೀಸ್, ನಾನು ಹೇಳೋದನ್ ಸ್ವಲ್ಪ ಅರ್ಥ ಮಾಡ್ಕೊ. ಅವ್ರ ಸಂತೋಷಕ್ಕೋಸ್ಕರ ನನಗ್ ನೋವು ಮಾಡೋದಕ್ಕೆ ನಿಂಗ್ ಮನ್ಸಾದ್ರೂ ಹೇಗ್ ಬಂತು ರಾಜೀವ? ನಿಮ್ ಮನೇಲಿ ಏನು ಅಡ್ಜಸ್ಟ್ ಆಗದೆ ಹೋದ್ರು ನೀನ್ ಇದ್ಯಾ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನ್ ಎಲ್ಲಾದ್ನು ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿದೀನಿ. ಆದ್ರೆ ನೀನ್ ಮಾತ್ರ ಎಲ್ಲಾ ವಿಷಯದಲ್ಲೂ ಮೋಸ ಮಾಡ್ತಿದ್ಯಾ. ನೀನು ನನಗೋಸ್ಕರ ನಿಮ್ ಮನೆಯವ್ರನ್ನೆಲ್ಲ ಬಿಟ್ಟು ಬಂದೆ, ಆದ್ರೂ ನಾನು ನಿನ್ನ ಖುಷಿಯಾಗಿ ನೋಡ್ಕೊಳಕ್ ಆಗ್ತಿಲ್ಲ ಅಂತ ನನಗೆ ಗೊತ್ತು ರಮ್ಯಾ. ಅದಕ್ಕೆ ಕಾರಣ ನಾನ್ ಮಾಡಿರೋ ತಪ್ಪಿಂದ ರಕ್ಷಿತಾ ನಂಜುಂಡ ಶಿಕ್ಷೆ ಅನುಭವಿಸ್ತಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಅವರಿಬ್ರು ಸಂತೋಷವಾಗಿರದೆ, ಅವರಿಬ್ರು ಜೀವನ ಸರಿ ಹೋಗದೆ ನಾವಿಬ್ರು ಹೀಗಿರೋದು ನನ್ನ ಮನ್ಸು ಒಪ್ತಿಲ್ಲ. ಅವರಿಬ್ರು ಖುಷಿಯಾಗಿದ್ರೆ ನಾನು ನನ್ನ ರಮ್ಯಾ ಜೊತೆ ಖುಷಿಯಾಗಿರ್ಬೋದು ಅಂತ ಒಂದೇ ಒಂದು ಕಾರಣಕ್ಕೆ ಹೀಗೆ ಮಾಡಿದೆ. ನಿನಗೆ ಮೋಸ ಮಾಡಬೇಕು ಅಂತಲ್ಲ, ನೀನನ್ನು ಅರ್ಥ ಮಾಡ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಅಪಾರ್ಥ ಮಾಡ್ಕೊಂಡಿಲ್ಲ, ನಂಗೆ ಅದೇ ಬೇಜಾರಾಗ್ತಿರೋದು. ರಾಜೀವ, ನಾನು ನಿನ್ನನ್ನು ತುಂಬ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟೆ. ಐ ಆಮ್ ವೆರಿ ಸಾರಿ. ಅಯ್ಯೋ ಹುಚ್ಚುಡಿಗಿ, ಸಾರಿ ಎಲ್ಲ ಏನು ಬೇಡ. ಅವರಿಬ್ರು ಸಂತೋಷವಾಗಿರ್ಲಿ ಅಂತ ಅನ್ಕೋ. ಆಮೇಲೆ ಆಮೇಲೆ ಡೈಲಿ ನಾವಿಬ್ರು ನಿಜವಾಗ್ಲೂ ಇದೆಲ್ಲ ಆಗತ್ತ ರಾಜೀವ? ಆಗ್ಲೇಬೇಕು ಅಂತಾನೆ ತಾನೆ ಇಷ್ಟೆಲ್ಲ ಮಾಡ್ತಿರೋದು. ನೀನು ಅಷ್ಟೇ, ದೇವ್ರ ಹತ್ರ ಪರ್ಸನಲ್ ಅಪ್ಲಿಕೇಶನ್ ಹಾಕು, ಅವರಿಬ್ರು ಸುಖವಾಗಿರ್ಲಿ ಅಂತ. ಹಾಕ್ತೇ ಬಿಡ್ತೀನ, ಗ್ಯಾರಂಟಿ ಹಾಕ್ತೀನಿ. ಆದಷ್ಟು ಬೇಗ ಇವರಿಂದ ನನ್ನ ರಾಜೀವನ್ನ ಬಿಡುಗಡೆ ಮಾಡಿಸಿ ನನ್ನ ಜೊತೆನೆ ಇರೋ ಹಾಗೆ ಮಾಡು ಅಂತ ಇವತ್ತೇ ಆ ದೇವ್ರಿಗೆ ಅಪ್ಲಿಕೇಶನ್ ಹಾಕ್ತೀನಿ. ಸರಸೋ, ಸರಸೋ, ಹೊರಡುದೆ ತಡ ಆಯ್ತು. ಹೆಂಗಸರು ಯಾವಾಗಲೂ ಇಷ್ಟಪ್ಪ ಬರೀ ತಡ ಮಾಡೋದೇ ಆಗೋಯ್ತು. ತಗೊಳೋದನ್ನ ತಗೋಬೇಕು ತಾನೆ, ಇಲ್ಲ ಅಂದ್ರೆ ನಮ್ಗೆ ಕಷ್ಟ. ಸರಿ, ಈಗಲಾದ್ರೂ ಹೊರಡುದೆ. ರಕ್ಷಿತಾ, ರಕ್ಷಿತಾ,
ಹುಷಾರಮ್ಮ. ಆಮೇಲೆ ದೀಪ ಹಚ್ಚೋದನ್ನ ಮರಿಬೇಡ. ನೀನ್ ರೂಮಲ್ಲಾರ ಇರು, ಅಡ್ಗೆ ಮನೆಯಲ್ಲಾರ ಇರು, ಎಲ್ಲಾರ ಇರು, ಆದ್ರೆ ಬಾಗ್ಲನ್ನ ಬಿಗಿಯಾಗಿ ಹಾಕೊಬೇಕು ಸರಿನಾ? ನಾವೆಲ್ರು ಬೇಗ ಹೋಗಿ ಬಂದ್ಬಿಡ್ತೀವಿ, ಯಾವ್ದಕ್ಕೂ ಎದುರ್ಕೋಬಾರ್ದು. ಏನ್ ಡಾರ್ಲಿಂಗ್, ನೀನು ಭಯ ಅಂದ್ರೆ ನಮ್ಮ ಅದಕ್ಕೆ ಬಲು ದೂರ ಅಲ್ವಾ? ಅದಕ್ಕೆ ಹೌದಪ್ಪ, ನನಗ್ ಭಯ ಅನ್ನೋದೇ ಇಲ್ಲ. ಒಂಟಿಯಾಗ ರಾತ್ರಿ ಯಾವತ್ತೂ ಇದ್ದವಳಲ್ಲ, ಇವತ್ ಹೆಂಗಪ್ಪ ಇರ್ಲಿ? ಅದು ಅಲ್ದೆ ಇರ್ತೀನಿ ಅಂತ ಒಪ್ಕೊಂಡಾಗದೆ, ಈಗ ಭಯ ಅಂದ್ರೆ ನನ್ ಮರ್ಯಾದೆನೆ ಹೋಯ್ತದೆ. ಇಲ್ಲ, ಧೈರ್ಯ ಮಾಡಿ ಇರ್ಲೇಬೇಕು. ಅಪ್ಪ ದೇವ್ರೆ, ಯಾವ ತೊಂದ್ರೆನೂ ಆಗ್ದಂಗೆ ನೀನೇ ಕಾಪಾಡ್ಬೇಕು. ಏನ್ ಯೋಚನೆ ಮಾಡ್ತಿದ್ಯಮ್ಮ? ಏನಾರ ಇದ್ರೆ ಹೇಳು. ಏನಿಲ್ಲ ಅಕ್ಕ, ನೀವ್ ಹೋಗ್ ಬನ್ನಿ. ಅಚ್ಚರಿ ಅತ್ತೆ ಎಲ್ಲಿ? ಅಯ್ಯೋ, ಅವ್ರು ಆಲ್ರೆಡಿ ಜಾನ್ಕಿ ಅತ್ತೆ ಮನೇಲಿ. ಅವ್ರೆ ಅತ್ತೆ ಮದ್ವೆಗ್ ಬರ್ತಿಲ್ವಾ? ದೊಡ್ಡಮ್ಮನ ಮನೆಗೆ ಯಾಕೆ ಹೋದ್ರು? ಏನ್ ಮಾತಾಡ್ತಾನೆ ಅಂತಾನೆ ಗೊತ್ತಾಗುದಿಲ್ಲ ದಡ್ ಮುಂಡದು. ಅವರು ನಮ್ ಜೊತೆಗೆ ಬತ್ತವ್ರೆ ಕಣವ. ಅದು ಅಮ್ಮನು ಮದ್ವೆಗ್ ಬರ್ತಾವ್ರೆ, ಅದಕ್ಕೆ ಅವ್ರಟ್ಟಿಗೆ ಹೋಗಿ ಅಲ್ಲಿಂದ ಎಲ್ರು ತಯಾರಾಗಿ ಹೋಗುವ ಅಂತ ನಾನ್ ಇವ್ಗೆ ಹೇಳಿದ್ದೆ. ಇವನು ತಲೆ ಕೆಟ್ಟವನು, ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ಹೇಳ್ತಾನೆ, ಬುದ್ಧಿನೇ ಇಲ್ಲ ಇವ್ಗೆ. ಓಹ್, ನೀವ್ ಹೇಳಿದ ಹಂಗ ಡಾರ್ಲಿಂಗ್, ನಾನ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಓ ಹಂಗ, ಅದ್ ಸರಿ. ರಾಜೀವ ರಮ್ಯ ಎಲ್ಲಿ? ಇವರೆಲ್ಲ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಅದು ಅವರು ಮುಂದಾಗೆ ಹೋಗೋರು ಕಣಮ್ಮ. ನಂಜುಂಡ ಅಂಗಡಿಯಿಂದ ಹಂಗೆ ಬರ್ತಾನೆ. ಸರ್ಸೋ, ಗೊತ್ತಾಯ್ತು, ಬಾರಿ ಹುಷಾರಮ್ಮ ಹುಷಾರು. ಈ ರಾಜೀವ ರಮ್ಯ ಎಲ್ಲಿ? ಆಗ್ಲೇ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಅವ್ರನ್ ಚಿಕ್ಕ ಕಡೆ ಬರ್ತಾರ ಬಿಡು, ಅಷ್ಟರಲ್ಲಿ ನಾವು ದರ್ಶನ ಮಾಡ್ಕೋ ನಡಿ. ಅಯ್ಯೋ ದೇವ್ ಸಾಹೇಬ್ರೆ, ಆಗ್ಲೇ ಗುಡಿ ಬಾಗ ಮುಚ್ಚಿಬಿಟ್ಟವ್ರಲ್ಲ. ಇವತ್ ಹೆಂಗಿದ್ರು ಇಲ್ಲ ಇರ್ತೀವಲ್ಲ, ಒತ್ತರ ಎದ್ದು ಒತ್ತನಂತೆ ಪೂಜೆ ಮಾಡಿಸ್ಕೊಂಡು ಹೋಗು. ನಮ್ ನಂಜುಂಡ ರಕ್ಷಿತನ ಹೆಸರಲ್ಲಿ ಅರ್ಚನೆ ಮಾಡಿಸು ಅನ್ಕೊಂಡಿದ್ದೆ, ಹಿಂಗ ಹಾಕೋಯ್ತಲ್ಲ. ನಂಗೆ ಯಾಕೋ ಇದು ಅಪ್ಶಕ್ನ ಅಂತ ಅನಿಸ್ತದೆ. ಎಂತ ಅಪ್ಶಕ್ನ ಸರ್ಸೋ? ನೋಡು, ನಾವು ತಡವಾಗಿ ಬಂದೋ ಬಾಗಿಲಾಕವ್ರೆ ಅಷ್ಟೇ, ಅಂತ ಅಪ್ಶಕ್ನ ಏನಿಲ್ಲ. ನೀನ್ ತಲೆ ಕೆಡಿಸ್ಕೊಬಿಡ, ಏನೇನು ಯೋಚನೆ ಮಾಡ್ಕೊಂಡು ಕೂತ್ಕೊಬಿಡ. ಅದಕ್ಕಲ್ಲ ಸಾಹೇಬ್ರೆ, ಇವತ್ತು ನಮ್ಮ ನಂಜುಂಡ ರಕ್ಷಿತನ ಏಕಾಂತವಾಗಿ ಹಟ್ಟಿನಲ್ಲಿ ಬಿಟ್ಟು ಬಂದಿದ್ದೀವಿ. ಅವರಿಬ್ಬರ ಮಧ್ಯೆ ಇರೋ ಮನಸ್ತಾಪದ ಗೋಡೆ ಒಡಿತದೆ ಅಂತ ಅನ್ಕೊಂಡು ಬಂದ್ರೆ ಇಲ್ಲಿ ಇಂಥ ಅಪ್ಶಕ್ನ ನಡೆದೈತಲ್ಲ. ಡಾರ್ಲಿಂಗ್, ಪೂಜಾರಿಗೇನು ಮನೆ ಮಟ್ಟ ಇರೋದಿಲ್ವಾ? ಬೆಳಗ್ಗೆಯಿಂದ ಬಂದೋಗೋರಿಗೆ ಪೂಜೆ ಮಾಡ್ಕೊಟ್ಕೊಂಡಿದ್ರೆ ಅವ್ರ ಮನೆಯವ್ರ ಜೊತೆ ಇರೋದಾದ್ರೂ ಯಾವಾಗ? ನೋಡಿ, ನೀವು ಈ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ದೇವ್ರು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಬೆಳಗ್ಗೆ ಬಂದಿದ ತಕ್ಷಣ ಪೂಜಾರಿಗೆ ಫಸ್ಟ್ ನೀವೇ ಅಪ್ಲಿಕೇಶನ್ ಹಾಕಿವಿರಂತೆ, ಬನ್ನಿ. ಅಪ್ಪು ಹೇಳ್ತಾ ಇರೋದು ಸರಿಯಾಗಿದೆ, ಅವ್ರಿಗೂ ಸಂಸಾರ ಇರ್ತದಲ್ವಾ? ನೀನು ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ಇಲ್ಲೇ ಕೈ ಮುಕ್ಕ ಆಯ್ತಾ? ಬೆಳಿಗ್ಗೆ ಬಂದ ತಕ್ಷಣ ನೀನು ಫಸ್ಟ್ ಪೂಜೆ ಮಾಡಿಸುವಂತೆ. ಇವಾಗ ಅಲ್ಲಿ ಕೂತ್ಕೊಂಬ, ನೀನು ಬಾ. ಲೇ ನಡೀಲ. ಬೀಗ ಕಳೆದ ಒಂಟ್ಕೊಂಡು ಹೋಗ್ಬಿಟ್ಟವ್ರ ಒಳಗಿಂದ ಚಿಲ್ಕ ಹಾಕದೆ ಅಟ್ಟಿಯವರೆಲ್ಲ ಮದ್ವೆಗೆ ಹೋದ್ಮ್ಯಾಕೆ ಇನ್ಯಾರ ಅವ್ರ ಒಳಗಡೆ?
ಗುಡ್ಡೆ ಇಲ್ಲ, ಯಾವನ ಕಳ್ಳನೇ ನುಗ್ಗಿರಂಗವನೆ. ಎಲ್ಲ ಬಡ್ಡಿ ಇದ್ನೆ ನಮ್ಮಟ್ಟಿಗೆ ನುಗ್ಗಿಯ. ಇವತ್ತಾಗೋದಕ್ಕಲ್ಲ ನೀನು, ತಡಿ ಮಾಡ್ತೀನಿ. ಅಯೋಧ್ಯವ್ರೆ, ಯಾರೋ ಚಿಲ್ಕ ತೆಗಿಯಕ್ ನೋಡ್ತವ್ರೆ, ಯಾರಿರ್ಬೋದು? ನನಗೆ ಗೊತ್ತಿರೋರಾಗಿದ್ರೆ ಬಾಗ್ಲು ಬಡಿಯವರು ಇಲ್ಲ ಕೂಗೋರು, ಇದೆರಡೂ ಅಲ್ಲ ಅಂದ್ರೆ ಕಳ್ಳಗಿಳ ಬಂದವನ ಡೌಟೇ ಇಲ್ಲ. ಇದು ಕಳ್ಳಂದ ಕೆಲಸ. ಯಾ ನಿಂಗ್ ಕೂಗಿದ್ರೆ ಕಳ್ಳ ಬಂದಿನಿ ಅಂತ ಅವನೇ ಹೇಳ್ತಾವನ? ಇಲ್ಲ, ಇದನ್ನ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕು. ಬಾ ಮಗ್ನೆ, ನಿನಗ್ ಗ್ರಾಚಾರ ಕೆಟ್ಟ ಬಂದಿದ್ಯಾ, ಮಾಡ್ತೀನಿ ಬಾ. ಯೂನಿ ಅಂತ ಬಂದಿದ್ಯಾ ಅಲ್ವಾ, ನೀನ್ ಒಳಗ್ ಬರ್ತಿದ್ದಂಗೆ ಕಾಲಿ ಕಾಲ್ ಅಡ್ಡ ಕೊಟ್ಟು ಇದು ನಿನ್ ತಲೆ ಮೇಲೆ ಎತ್ತಾಕಿ ನಿನ್ ಬುಡ ಬಿಡ್ತೀನಿ ಇವತ್ತು. ಕೊಲೆ ಮಾಡ್ಬೇಕು ಅಂತ ಮಾಡಿ ಜನ ಕುಳ್ಮುಟ್ಟ ನೀನಾ? ನೀನ್ ಬರ್ತೀಯ ಅಂತ ನನಗೇನ್ ಕನ್ಸ್ ಬಿದ್ದಿತ್ತಾ? ಒಳ್ಳೆ ಕಳ್ಳನ್ ತರ ತಂತಿಲಿ ಚಿಲ್ಕ ತಕೊಂಡ್ ಬಂದ್ರೆ ಕಳ್ಳ ಅನ್ಕೊಂಡ ಇನ್ನೇನ್ ಅನ್ಕೊಂಡಾರೋ? ಅನ್ಕತ್ಯ ಕನಮಿ, ಇನ್ನ ಒಂದ್ ಅನ್ಕತ್ಯ. ಮನ್ಸ್ ಯಾರು ಅಂತ ನೋಡ್ದೆ ಒಡಿಯಕ್ ಬಂದಿದ್ಯಲ್ಲ ಇದನ್ ತಗೊಂಡು ಕಣ್ಬಿಟ್ ನೋಡಕ್ ಏನಾಗಿತ್ತು? ನನ್ ನೋಡೋದಂಗಿರ್ಲಿ, ಅಟ್ಟಿಗ್ ಬಂದವನು ಬಾಗ್ಲು ತಟ್ಬೇಕಾಗಿತ್ತು ಇಲ್ಲ ಕೂಗ್ಬೇಕಾಗಿತ್ತು. ಅದನ್ ಬಿಟ್ಟು ಹಿಂಗ್ ತಂತಿಲಿ ಬಾಗ್ಲು ತಕೊಂಡ್ ಬಂದ್ರೆ ಇನ್ನೇನ್ ಮಾಡಾರೋ? ಅಟ್ಟಿ ಒಳಗ್ ಈ ದೆವ್ವ ಅದೆ ಅಂತ ಯಾರು ಗೊತ್ತಿತ್ತು? ಎಲ್ಲ ಮದ್ವೆಗ್ ಹೋಯ್ತೀವಿ ಅಂತ ಹೇಳಿದ್ರಲ್ಲ, ಯಾವ್ದೋ ಕಳ್ಳನ್ ಮಗ ಒಳಗ್ ಸೇರ್ಕೊಂಡವನೇ ಅಂತ ಹಂಗ್ ಮಾಡ್ದೆ. ಒಸಿ ಹೊತ್ತು ಹೋಗಿದ್ರೆ ನನ್ ಪ್ರಾಣನೇ ತೆಗ್ ಬಿಡವಲ್ಲ. ಈಗೇನು ಆಗಿಲ್ವಲ್ಲ ಬಿಡು. ಅದ್ ಸರಿ, ನೀನ್ ಯಾಕಮ್ಮಿ ಅವ್ರ ಜೊತೆಗ್ ಹೋಗಿಲ್ಲ? ಅಟ್ಟಿಲಿ ದೀಪ ಹಚ್ಚಕ್ ಯಾರು ಇಲ್ಲ, ನೀನ್ ಇದ್ಬಿಟ್ಟು ದೀಪ ಹಚ್ಚು ಅಂತ ಸರ್ಸುವಕ್ಕ ಹೇಳೋದ್ರು. ಅದ್ ಬಿಡು, ನೀನು ಅವ್ರ ಜೊತೆ ಹೋಗ್ತಿದ್ಯ ಅಂತ ಹೇಳಿದ್ರು, ನೀನ್ ಯಾಕೆ ಹೋಗಿಲ್ಲ? ಅಟ್ಟಿ ಕಾಯಕ್ ಯಾರು ಇಲ್ಲ, ನೀನಾದ್ರೂ ಮನೇಲಿ ಇರು ಅಂತ ಅಂದ್ರು, ಅದಕ್ಕೆ ಬಂದೆ. ಅಂದ್ರೆ ಅವರೆಲ್ಲ ಬೇಕು ಅಂತಾನೆ ನಮ್ಮಿಬ್ರು ಬಿಟ್ಟು ಹೋಗಿರ್ಬೇಕು. ಸಾಯಂಕಾಲ ನಮ್ ನೆಂಟ್ರ ಮದ್ವೆ ಆಯ್ತಲ್ಲ, ಅದಕ್ಕೆ ಎಲ್ರು ಹೋಗೋಣ ಅನ್ಕೊಂಡಿದೀವಿ. ನೀನು ಬರ್ತಿದ್ಯಾ ಅಲ್ವಾ? ಹೂ ಅಕ್ಕ, ಬರ್ತೀನಿ. ಬರ್ತೀಯಾ? ಹಂಗಾರೆ ನಂತವ ಯಾಕಂಗ್ ಸುಳ್ಳು ಹೇಳಿದ್ರು? ಚೇಚೆ, ನಮ್ಮ ಅತ್ಕೆಮ್ಮ ಹಂಗೆಲ್ಲ ನನ್ನ ತವ ಸುಳ್ಳು ಹೇಳಕ್ಕಿಲ್ಲ. ನಮ್ಮಿಬ್ರು ಒಂದ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕೊಂಡು ಹೋಗಿರ್ಬೋದಾ? ಏನ್ ಮಾತಾಡ್ತಾನಂತಾನೆ ಗೊತ್ತಾಗುದಿಲ್ಲ ದಡ್ಮುಂಡದು.
ಅವರು ನಮ್ ಜೊತೆಗೆ ಬರ್ತಾವ್ರೆ ಕಣವ್ವ. ಅದು ಅಮ್ಮನ ಮದ್ವೆಗೆ ಬರ್ತಾವ್ರೆ, ಅದಕ್ಕೆ ಅವ್ರಟ್ಟಿಗೆ ಹೋಗಿ ಅಲ್ಲಿಂದ ಎಲ್ರು ತಯಾರಾಗಿ ಹೋಗುವ ಅಂತ ನಾನ್ ಇವ್ನ್ ಹೇಳಿದ್ದೆ. ಇವನು ತಲೆ ಕೆಟ್ಟವನು, ಏನೇನೋ ಅರ್ಥ ಮಾಡ್ಕೊಂಡು ಏನೇನೋ ಹೇಳ್ತಾನೆ, ಬುದ್ಧಿನೇ ಇಲ್ಲ ಇವ್ನ್ಗೆ. ಹೆಂಗೋ ಅಟ್ಟಿಲ್ ಯಾರು ಇರಕ್ಕಿಲ್ಲ, ನೆಮ್ಮದಿಯಾಗಿ ಗೊರಕೆ ಹೊಡಿಬೋದು ಅಂತ ಬಂದೆ, ಕುಳ್ಬಡೆ ತದ್ನ ಇಲ್ಲೇ ಉಳಿಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಹೆಂಗೋ ಇವತ್ ಯಾರು ಇಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಅನ್ಕೊಂಡೆ, ನನಗೆ ಕಾಟ ಕೊಡ್ಬೇಕು ಅಂತಾನೆ ನೀನು ಬಿಟ್ಟು ಹೋಗವ್ರೆ. ಏಯ್ ನನ್ನ ಹೊಡಿಯಕ್ ಬಂದ ಅಲ್ಲ, ನಿನ್ನೊಂದ್ ಕೈ ನೋಡ್ಕ ತಿನ್ಕನಮ್ಮ ಐತೆ ನಿನಗೆ ಹಬ್ಬ. ಸದ್ಯ ಇವನ್ ಬಂದಿದ್ಕೆ ಸರಿ ಹೋಯ್ತು, ಇಜ್ವತ್ ಕಲ್ಲ ಏನಾರು ಬಂದ್ಬಿಟ್ಟಿದ್ರೆ ಯಾವುದಕ್ಕೂ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ದೇವ್ರೆ ಹೆಂಗಾರ ಮಾಡಿ ನಮ್ ಕಣ್ವರ್ ರಕ್ಷಿತ ಮಧ್ಯೆ ಇರೋ ಮನಸ್ತಾಪಗಳೆಲ್ಲ ದೂರ ಆಗಿ ಅವರಿಬ್ರು ಅನ್ಯೋನ್ಯವಾಗಿ ಬದುಕಂಗ್ ಮಾಡು. ನಾನು ಅವರಿಬ್ರು ಕರ್ಕೊಂಡು ಬಂದು ನಿನಗೆ ಅಭಿಷೇಕ ಮಾಡಿಸ್ತೇನೆ. ರಾಜೀವ ರಮ್ಯ ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಜವಾಬ್ದಾರಿನೇ ಇಲ್ಲ ಇದಕ್ಕೆ. ಸರ್ಸು ಎಲ್ಲೋಗಿದಳಪ್ಪ ಇಷ್ಟೊತ್ತಲ್ಲಿ, ಎಲ್ಲೋಗಿದಳು ಸರ್ಸು? ಸರ್ಸು ಸರ್ಸು ಏನ್ ತಲೆಗೆ ಕಟ್ಟಿದ್ದ, ಯಾಕೆ ಹಿಂಗ್ ಮಾಡ್ತಾ ಇದೀಯ? ಬೇಡ್ಕೊಂತೀವ್ನಿ ನೀನ್ ಬಿಡು ನೀನು. ಅದ್ಕೆ ಯಾಕದ್ಗೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನಮ್ ಬ್ರಾಂಚ್ ಡೈರೆಕ್ಷನ್ ಒಳ್ಳೇದಾಗ್ಲಿ ಅಂತ ಅವರಿಬ್ರು ಹೆಸರಲ್ಲೂ ಅರ್ಚನೆ ಮಾಡ್ಸೋಣ ಅಂತ ಇಲ್ಲಿಗೆ ಬಂದ್ರೆ ನೋಡಿದ್ರೆ ಕುಡಿ ಬಾಗ್ಲು ಹಾಕ್ಬಿಟ್ಟವ್ರೆ. ನಂಗೆ ಯಾಕೋ ಅಪಕ್ಷಕ್ನ ಅನ್ಸ್ತು. ಅದಕ್ಕೆ ದೇವ್ರಿಗೆ ತಪ್ಪ ಕಾಣಿಕೆ ಒಪ್ಕೊಂಡು ಆರತಿ ಮಾಡಿಸುವ ಅಂತ ಇದನ್ನ ಮಾಡ್ತೀವ್ನಿ. ಪಾ ದೇವ್ರೆ, ಈ ಥರ ಎಲ್ಲ ಆ್ಯಕ್ಟಿಂಗ್ ಮಾಡೋದಂದ್ರೆ ತಮಾಷೆ ವಿಷಯನೇ ಅಲ್ಲ. ಇವಳು ಆರತಿ ಮಾಡುವಾಗ ಕೈ ಸುಟ್ಟೋಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಅನ್ನೆಸೆಸರಿ ಓವರ್ ಆಕ್ಟಿಂಗ್ ಮಾಡ್ತಿದ್ದಾಳೆ. ಸಾಕು ನಿಲ್ಸು ಸರ್ಸು, ಯಾಕೆ ಹಿಂಗೆ ಹುಚ್ಚುಚ್ಚಾಗಿಡಿಯ? ಯಾವ ದೇವರು ನಿನಗೆ ಶಿಕ್ಷೆ ಕೊಟ್ಕೊಂಡು ನಾನು ಪೂಜೆ ಮಾಡು ಅಂತ ಹೇಳಿಲ್ಲ. ಹಿಂಗ್ ಮಾಡಕ್ ಹೋಗಿ ನಿನ್ ಕೈಗೆ ಏನಾರ ಆದ್ರೆ ಏನ್ ಮಾಡಿಯ? ಬತ್ತ ಬತ್ತ ಯಾಕೋ ಬುದ್ಧಿ ಇಲ್ದಿರೋಣಂಗ್ ಆಡ್ತಿದೀಯ. ಇದೆಲ್ಲ ಪರವಾಗಿಲ್ಲ ಸಾಹೇಬ್ರೆ, ಆದ್ರೆ ಯಾರ ದೇಹದಿಂದ ನಮ್ ಕಣ್ವರು ರಕ್ಷಿತ ಒಂದಾಗ್ಬಿಟ್ರೆ ನಂಗಷ್ಟೇ ಸಾಕು, ನಮ್ಮ ಅಟ್ಟಿನೇ ಸ್ವರ್ಗ ಆಗ್ಬಿಡ್ತದೆ. ಅದ್ಗೆ ದೇವರು ಬೇಕಾಗಿರೋದು ನಿಷ್ಕಲ್ಮಶವಾದ ಮನಸ್ಸು. ನಿಮ್ಗಿರೋ ಒಳ್ಳೆತನ ದೇವ್ರಿಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ಆದ್ರೆ ಅವರಿಬ್ರಿಗೂ ಒಳ್ಳೇದಾಗ್ಬೇಕು ಅಂತ ಪರಿಶುದ್ಧವಾದ ಮನಸ್ಸಿಂದ ಬೇಡ್ಕೋತಾ ಇದ್ದೀರಾ. ನೀವೇನು ಅನ್ಕೋತೀರೋ ಅದೆಲ್ಲ ಈಡೇರುತ್ತೆ. ಏನು ಯೋಚನೆ ಮಾಡ್ಬಿಡಿ, ಬನ್ನಿ ಹೋಗೋಣ. ನೀನೇನು ಮಾತಾಡ್ಬೇಡ, ಬಾ ಬನ್ನಿ ಬಾ ಬನ್ನಿ. ಹಲೋ, ಏಯ್ ಏನ್ ಹಂಗ್ ನೋಡ್ತಿದ್ಯಾ? ಅದು ಅದು ನೀನ್ ಉಗ್ಳು ನುಂಗೋದ್ರಲ್ಲೇ ಗೊತ್ತಾಯ್ತದೆ ನೀನ್ ಎಲ್ಲಿ ನೋಡ್ತಾ ಇದೀಯ ಅಂತ. ನಾ ಏನ್ ನೋಡ್ಬಿಟ್ಟೆ? ನಾ ಏನು ನೋಡೋ ಇಲ್ಲ, ನಂಗೇನು ಕಾಣಿಸೋ ಇಲ್ಲ. ಸೀರೆ ಉಟ್ಕೊಂಡ್ ಬಂದ್ಬಿಡ್ತೀನಿ, ನಂಗೆ ಕಾಣಂಗೆ ನೋಡ್ತಿಯೇನೋ.